ಲೋಕದ ಮನಸ್ಥಿತಿ ಬದಲಿಸಿದ ಮಹಾನ್ ಪ್ರವಾದಿ ಮೊಹಮ್ಮದ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಈದ್ ಮಿಲಾದ್ ಪ್ರಯುಕ್ತ ಲೋಕದ ಮನಸ್ಥಿತಿ ಬದಲಿಸಿದ ಮಹಾನ್ ಪ್ರವಾದಿ ಮೊಹಮ್ಮದ್ ಎಂಬ ಕಾರ್ಯಕ್ರಮ ಪಟ್ಟಣದ ಜಾಮಿಯಾ ಮಸೀದ್ ಹತ್ತಿರ ನಡೆಯಿತು. ಮೊದಲಿಗೆ ಪ್ರವಾದಿ ಮೊಹಮ್ಮದರ ಬಗ್ಗೆ ಗುಣಗಾನ ಮಾಡಿ ಭಾಷಣ ಮಾಡಿದ 8 ವರ್ಷದ ಮೊಹಮ್ಮದ್ ಅದನಾನ್ ಖಾಜಿ, ನಂತರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಮೌಲಾನಾ ಜಹೂರ್ ಹಾಜಿ, ಇಡೀ ಜಗತ್ತಿಗೆ ಭದ್ರ ಮತ್ತು ಶಾಶ್ವತ ಆಡಳಿತ ನಾಗರಿಕ ಸಂವಿಧಾನ ಕೊಟ್ಟ ಮಹಾನ್ ಪ್ರವಾದಿ, ಇಲ್ಲಿ ಬರೆಯಲ್ಪಟ್ಟ ಕಾನೂನುಗಳು ಜಗತ್ತಿನ ಬಹುತೇಕ ಎಲ್ಲ ರಾಷ್ಟ್ರಗಳ ಸಂವಿಧಾನದಲ್ಲಿ ಸಿಂಹ ಪಾಲು ಪಡೆದಿವೆ ಎಂದು ಸಂಕ್ಷಿಪ್ತವಾಗಿ ನುಡಿದರು. ನಂತರ ಮಾತನಾಡಿದ ಮೌಲಾನಾ ಸೈಯದ್ ಮೊಹಮ್ಮದ್ ಅಬ್ರಾರ್ ಖಾದ್ರಿ, ಲೋಕದ ಮನಸ್ಥಿತಿ ಬದಲಿಸಿದ ಮಹಾನ್ ಪ್ರವಾದಿ ಮೊಹಮ್ಮದ್ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಶಿಶು ಹತ್ಯೆಗಳ ಮಹಾಪಾಪವೆಂದು ಸಾರಿ ಅದರ ನಿರ್ಮೂಲನೆಗೆ ಕಠಿಣ ಕಾನೂನುಗಳನ್ನು ಮೊದಲು ಪರಿಚಯಿಸಿದ್ದು ಆ ಮಹಾನ್ ಪ್ರವಾದಿ ಮೊಹಮ್ಮದ್. ಶೋಷಣೆಯ ಬಡ್ಡಿ ಸಂಪೂರ್ಣ ನಿಷೇಧದ ಕಾನೂನು ಕೂಡ ಇವರೇ ಜಾರಿಗೊಳಿಸಿದರು. ಜೀತ ದಮನ ದೌರ್ಜನ್ಯವು ಹೆಣ್ಣು ಮಕ್ಕಳ ಆಸ್ತಿ ಹಕ್ಕು, ಶಿಕ್ಷಣದ ಹಕ್ಕು, ಬೇಟಿ ಪಡಾವ್ ಬೇಟಿ ಬಚಾವ್ 1450 ವರ್ಷಗಳ ಹಿಂದೆ ಕಾನೂನು ತಂದು, ವಿಧವಾ ವಿವಾಹದ ಹಕ್ಕು, ವರನ ಆಯ್ಕೆಯ ಹಕ್ಕು, ವಧುಧನದ ಹಕ್ಕು, ಆಡಳಿತಗಳ ಆದಾಯದ ಹಕ್ಕು ಮುಂತಾದ ಜಗತ್ತಿನ 100 ಪ್ರಥಮ ಹಕ್ಕುಗಳ ಕಾನೂನು ಮೊದಲು ತಂದಿದ್ದು ಆ ಮಹಾನ್ ಪ್ರವಾದಿ ಮೊಹಮ್ಮದ್. ಕಳೆದ 1450 ವರ್ಷಗಳ ಲೋಕ ಚರಿತ್ರೆ ಅತಿ ಸಣ್ಣ ಕಾಲಘಟ್ಟ. ಈ ಕಾಲಘಟ್ಟದ ಮುಂಚಿನ ಜಗತ್ತಿನಲ್ಲಿ ಇಲ್ಲದ ಹಕ್ಕುಗಳು, ಸಮಾನತೆ ಮತ್ತು ಅದಕ್ಕಾಗಿನ ವ್ಯಕ್ತಿತ್ವಗಳ ಹುಟ್ಟು ಹೋರಾಟ ಅನುಷ್ಠಾನಗಳು ಇವರ ಜನ್ಮದಲ್ಲಿ ನಂತರ ಸ್ಥಾಪಿಸಲಾಯಿತು. ಇದರ ಬಗ್ಗೆ ಜಗತ್ತಿನ ಸಾಮಾನ್ಯ ಜ್ಞಾನ ಮಾತ್ರವಲ್ಲ, ಸಣ್ಣ ಅಧ್ಯಯನವೂ ಇಲ್ಲ. ಹುಟ್ಟಿದ್ದೇ ಗುಲಾಮರಾಗಿ ಬದುಕಲು ಮತ್ತು ಜೀತ ಮಾಡಿಕೊಂಡಿರಲು ಎಂಬ ಮನಸ್ಥಿತಿ ಶಾಶ್ವತವಾಗಿ ಬದಲಿಸಲು ಶೂದ್ರರಿಗೆ ಅಧಿಕಾರ ಮತ್ತು ಸಮಾನತೆಗಳ ಸನಿಹ ತಂದ ಇವರು ಸ್ಥಾಪಿಸಿದ ಕಾನೂನು ಇಂದು ಅವರ ಜನ್ಮದಿನ 63 ವರ್ಷ ಬದುಕಿ ಇಹಲೋಕ ತ್ಯಜಿಸಿದ ದಿನವೇ ಇದೇ. ಒಂದು ಕಡೆಯಲ್ಲಿ ಹುಟ್ಟಿಗಾಗಿ ಸಂಭ್ರಮ, ಇನ್ನೊಂದು ಕಡೆ ಸಾವಿಗಾಗಿ ಶೋಕ. ಲೋಕದ ಮನಸ್ಥಿತಿ ಬದಲಿಸಿದ ಮನುಕುಲದ ಮಹಾನ್ ಪ್ರವಾದಿ ಮೊಹಮ್ಮದ್ ರಸೂಲಲ್ಲಾ ಜನ್ಮವು ಸಂಭ್ರಮಿಸುವುದೇ ಹೆಚ್ಚು ಅರ್ಥಪೂರ್ಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮೌಲಾನಾ ಜಹೂರ್ ಹಾಜಿ, ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಶಬೀರ್ ಹಾಜಿ, ಮೌಲಾನಾ ಅಸ್ಲಂ ಜಮಾದಾರ್, ಮೌಲಾನಾ ಕಾಶಿಂ ಬೆಟಗೇರಿ ಇನ್ನಿತರರು ಉಪಸ್ಥಿತರಿದ್ದರು. दिल में यही जज्बा रहना चाहिए, अपने भी बरसा डालो, ऐसा ही सिखाओ।